ನನಗೆ ಆ ಶಾಂತಿ ನಾಚಬೇಕಾಗ್ಲೇ ಇಲ್ಲ. ಒಂದು ಕ್ಷಣಾಗಿ ನಿಂತ್ಕೊಂಡೆ, ಒಳಗಡೆ ಬಂದೆ. ಶಾಂತಿ ಬಾಯಿಲಿ ಯಾರಾದಣ್ಣ ಏನು ಹೊಕ್ಕೊಂಬಿಟ್ಟಿದ್ರು ಅಂದ ತಕ್ಷಣ ನನ್ನ ಮಗಳು ಬದಲು ವೀಕು ವೀಣಾ, ಅವಳಾಗಿ ಫೈಂಟರ್ ಆದ್ರು. ಕೊನೆಗೆ ಇಬ್ರು ಹೇಗೆ ಬಂದ್ಲು, ಹೇಗೆ ಬಗ್ಲಕ್ಕೂ ಕಾರ್ ತಗೊಂಡಿದ್ರೆ ಅಲ್ಲಿ ರಿವರ್ಸ್ ತೆಗಿಕ್ಕಾಗಲ್ಲ, ಜಾಗ ಇಲ್ಲ. ಮತ್ತೆ ಅಲ್ಲಿ ಬಂದು ನಿಲ್ಸ್ಕೊಂಡು ಓಡ್ ಬಂದ್ವಿ. ನಮ್ಗೇನಂತಂದ್ರೆ ಇನ್ನ ಜೀವ ಇದೇನು ಬದುಕ್ಸ್ಬೇಕು ಅಂತೇಳಿ ಓಡ್ ಬಂದ್ವಿ. ಡಬ್ಬದ ಒಂದು ಬಾಗ್ಲು ಬಿಡದೆ ಕಿಟಕಿ ತುಂಬ ನೋಡಿದೆ, ಅದು ಕೈಲಿ ಬಿದ್ದು ಬಿಟ್ಟಿತ್ತು. ಎಷ್ಟು ಕೂಗಿದ್ರು ಕೂಡ ಮಾತಾಡಲಿಲ್ಲ. ಎಲ್ಲರನ್ನೂ ಅಣ್ತಂದ್ರೆ ಏನು ಸಂಬಂಧ, ನಮ್ಮ ಸಂಬಂಧಿಕರಿಗೆ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಕರೆಸಿ ಎಲ್ಲರೂ ಬಂದ್ರು. ಅಷ್ಟೊತ್ತಿಗೆ ಅವ್ರು ಓಡಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ದಂತೆ. ಅವ್ರ ಫ್ರೆಂಡರ ಅವ್ನ ಜೊತೆಯಲ್ಲಿ ಇದ್ದವರು ಕೂಡ ಇಲ್ಲಿ ಬಂದು ಓಡಾಡ್ತಿದ್ದಂತ ಹೇಳಿ ನಮ್ಮ ಅಣ್ಣನ ಮಕ್ಕಳು ಹೋಗಿ ಅವ್ನು ಹಿಡ್ಕೊಂಬಂದು ಅವನ್ನೆಲ್ಲ ಹೊಡೆದು ಎಲ್ಲ ಬಾಯಿ ಬಿಡಿಸ್ರು. ಅವನು ಸಿಕ್ಕಲಿಲ್ಲ, ನಮ್ಮ ಅಡಿ ಅಡಿ ಆದ್ರೂ ಅವನು ಸಿಕ್ಕಲಿಲ್ಲ, ಅವನೆಲ್ಲಿ ಕೂತಿದ್ದ ಗೊತ್ತಿಲ್ಲ. ಎಲ್ಲ ಇದು ಮಾಡಿದ್ವಿ, ಎಲ್ಲ ಹಿಡಿಸಿದ್ವಿ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಇಲ್ಲ, ಅವರು ಆ ದಫೆದಾರ ಯಾರೋ ಬಂದರು. ನಮಗೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ, ಎಲ್ಲ ಯಾವತ್ತೂ ಅದು ಕಂಡವರಲ್ಲ ನಮ್ಮ ಜೀವನದಲ್ಲಿ. ಸರಿ, ಆ ಎಲೆಕ್ಷನ್ ಟೈಮ್ ಬೇರೆ, ಅವರೇ ಬಂದರು. ನಮ್ಮ ಸ್ನೇಹಿತ ಸುದರ್ಶನ್ ಶೇಖ್ ಅವರೆಲ್ಲ ಬಂದು ಫೋಟೋ ಗಿಟ್ಟ ತಕ್ಕೊಂಡು ಇಳಿಸಿದ್ರು. ಹೊಸ ಚೂಡಿದಾರ ಅದೇ ಹಾಕೊಳಕ್ಕೆ ಹೇಗೆ ಸಾಧ್ಯ ಗೊತ್ತಿಲ್ಲ. ಹತ್ತಡಿಗಿಂತ ಮೇಲಿದೆ, ಹತ್ತಡಿಗಿಂತ ಮೇಲಿದೆ. ನಿಂತ್ಕೊಂಡ್ರು ಕೂಡ ಸೋಫಾ ಇವೆಲ್ಲ ಹಾಕೊಂಡ್ರು ಕೂಡ ಎಟ್ಕಲ್ಲ. ಅದೇ ಅವಳೆ ಹಾಕೊಂಡ್ಲು ಇವ್ರು ಹಾಕೊಟ್ರು ಒಂದು ಗೊತ್ತಿಲ್ಲ. ಜ್ವರ ನೂಕಿದ ತಕ್ಷಣ ಬಾಗಿಲು ಕೂಡ ಹೊರಟೋಯ್ತು. ಆ ಕಿಟಕಿಯಿಂದ ಬೋಲ್ಟ್ ಹಾಕ್ಬೋದು, ಅದೇನಂತಲೂ ಇವತ್ತಿಗೂ ಅರ್ಥ ಇಲ್ಲ. ಕೊನೆ ಪೋಸ್ಟ್ ಮಾರ್ಟಮ್ನಲ್ಲಿ ಅವಳೆ ಮಾಡ್ಕೊಂಡಿದ್ದಾಳೆ ಅಂತ ಬಂತು. ಆ ದೇವರೊಬ್ಬನಿಗೆ ಗೊತ್ತು. ನನ್ನ ಮಗಳು ಅಂತ ಇದೇನಲ್ಲ, ಬಹಳ ಒಂದು ರೀತಿ ಬೋಲ್ಡ್ ಗರ್ಲ್. ಎಲ್ರಿಗೂ ಕೂಡ ಹೇಳುವಂತ ಒಂದು ವಿಚಾರ, ಅವ್ನ ಸ್ನೇಹಿತಿಗೆ ಫ್ರೆಂಡ್ಗೊಬ್ಳಿಗೆ ಹಾರ್ಟ್ ಅಲ್ಲಿ ತೂತಾಗ್ಬಿಟ್ಟಿದೆ ಅಂದ್ಬಿಟ್ಟು ಸಾಕಷ್ಟು ಹೆಲ್ಪ್ ಅನ್ನ ನಮ್ಮ ಕಡೆಯಿಂದ ಮತ್ತೊಂದ್ ಕಡೆಯಿಂದ ಮಾಡಿದಂಥವಳು. ಹೇಗೆ ಮಾಡ್ಕೊಂಡು ಅಂತ ಗೊತ್ತಿಲ್ಲ. ಆದ್ರೂ ಕಳ್ಕೊಂಡಿದ್ದೇವೆ. ದಯಮಾಡಿ ಯಾವುದೇ ತಂದೆ ತಾಯಿಗೆ ಇಂಥ ಅಗ ಆಗ್ತಾ ಆಗೋದು ಬೇಡ, ಯಾವುದೇ ತಂದೆ ತಾಯಿಗೆ ಆಗೋದು ಬೇಡ. ಹೆಣ್ಣೆತ್ತವರು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ. ದಯಮಾಡಿ ಇನ್ನು ಮುಂದಕ್ಕಾದ್ರೂ ಅವ್ರ ಮನಸ್ಸನ್ನು ಅರ್ತ್ಕೊಂಡು ಸಾಯಿಸೋ ಮಟ್ಟಕ್ಕೆ ಹೋಗ್ಬಾರ್ದು. ಯಾರು ಕೂಡ ಸಾಯಿಸೋ ಮಟ್ಟಕ್ಕೆ ಹೋಗ್ಬಾರ್ದು. ಅವ್ಳು ಬದುಕಿದ್ರೆ ಎಲ್ಲ ಒಂದ್ ಕಡೆ ದುಡ್ಕೊಂಡು ತಿಂತಾಳೆ. ಇವತ್ತು ಕಣ್ಣಿಲ್ದವ್ರು, ಕಾಲಿಲ್ದವರು, ರೋಗದಲ್ಲಿ ನಡೆತಕ್ಕಂಥವ್ರು ಆ ಭಗವಂತ ಆಜ್ಞೆ ಬರೋವರೆಗೂ ಒದ್ದಾಡ್ತಾರೆ. ಹಂಗಿರುವಾಗ ಚೆನ್ನಾಗಿದ್ದವರು ನಮ್ಮಿಂದ ಆಗ್ಲಿದ್ರೆ ಆಗಲ್ಲ, ಅದನ್ನ ಖಂಡಿತವಾಗ್ಲೂ ಅದನ್ನ ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ಪುತ್ರ ಶೋಕ ನಿರಂತರ ನಮಗೆ ನಮ್ಗಂತೂ ಅದು ಕಾಡ್ತಾ ಇರ್ತದೆ. ಆದ್ರೆ ಇವತ್ತು ನಾನು ಬದುಕಿದ್ದೀನಿ ಅಂತಂದ್ರೆ ಒಂದ್ ರೀತಿ ನನ್ನ ಹೆಂಡತಿ, ನನ್ನ ಮಗಳು, ಈಗಂತೂ ಭಗವಂತ ನನ್ನ ಮೊಮ್ಮಗನ್ ಕೊಟ್ಬಿಟ್ಟಿದ್ದಾನೆ ಹೇಮಂತ್ ಅಂತ ಹೆಸರಿಟ್ಟಿದ್ದೀವಿ. ಅವ್ನ ನೋಡಿದ್ರೆ ನನ್ನ ದೊಡ್ಡ ಮಗಳ ಮುಖ ನೋಡಿದಂಗಾಗುತ್ತೆ. ಆ ಪ್ರೀತಿಯಿಂದ ನಾನು ಎಲ್ಲ ಕಲಾವಿದರ ಒಂದು ಒತ್ತಾಸೆ, ಜೊತೆಗೆ ನಾನು ಆ ಮನೆಗೆ ಹೋಗ್ತಿದ್ದಂಗೆ ಅದ್ರ ನೆನಪುಗಳು ನನಗೆ ಆಗಾಗ ಮರುಕಳಿಸ್ತಿರ್ತವೆ. ಜೊತೆಗೆ ನಾನು ಹರಿಕಥೆಯಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇರ್ತೀನಿ, ಅಮ್ಮ ನಿನ್ನ ಈ ವೇದಿಕೆಗೆ ಒಂದು ರೀತಿ ಈ ಸಂದರ್ಭಕ್ಕೆ ಬಳಸುವಂತಹ ಒಂದು ವಿಚಾರ ಆಗುತ್ತಲ್ಲ ಅಂತೇಳಿ ನನ್ನ ಮಗಳಿಗೆ ಸಾರಿ ಹೇಳ್ತಾ ಇರ್ತೇನೆ. ಹಾಗಾಗಿ ಯಾವ ತಂದೆ ತಾಯಿಗೂ ಇದಾಗೋದು ಬೇಡ ಅಂತ ಹೇಳಿ ತನ್ನ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಭಗವಂತ ಆ ಮಗು ಕೊಟ್ಟು ನಮ್ಮನ್ನ ಒಂದು ರೀತಿ ಅವನ್ನೆಲ್ಲ ಮರೀಲಿ ಅಂತಲೇ ಕೊಟ್ಟಿದ್ದಾನೆ ಅಂತ ಅನ್ಕೋತೀನಿ. ಹಾಗೆ ಒಬ್ಬ ಕಲಾವಿದನಾಗಿ, ಇವತ್ತು ಒಬ್ಬ ಕಲಾವಿದನಾಗಿ ಎಲ್ಲವನ್ನು ಕೂಡ ನಾನು ಆ ಪಾತ್ರಕ್ಕೆ ಹೋದಾಗ ಎಲ್ಲವನ್ನು ಮರಿತೇನೆ, ಮತ್ತೆ ವಾಪಸ್ ಆದಾಗ ಅವೆಲ್ಲವೂ ಕೂಡ ಮರುಕಳಿಸ್ತವೆ. ಆ ಸಂದರ್ಭಕ್ಕೆ ಎಲ್ಲಿರುತ್ತೋ ಆ ದುಃಖ ಉಮ್ಮಳಿಸಿ ಬಂದ್ಬಿಡತ್ತೆ. ಖಂಡಿತವಾಗ್ಲು ತಂದೆ ತಾಯಿಯಿಂದಾಗ್ಲೇ ಆ ನನ್ನ ಮಗಳು ಒಬ್ಬ ಹೆಣ್ಣುಮಗಳಾಗಿರಲಿಲ್ಲ, ಗಂಡು ಮಗ ಆಗಿ ನನ್ನ ಜೊತೆ ಇದ್ದು ಪ್ರತಿಯೊಂದು ಕೂಡ ನನಗೆ ಸಹಕರಿಸ್ತಾ ಇದ್ದು. ಜೊತೆಗೆ ನನಗೆ ಸಜೆಷನ್ ಕೊಡೋಳು, ಹೀಗೆ ಮಾಡ್ಬೇಕು ಪಾಪ, ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳಿ. ಒಂದೇ ಒಂದು ಉದಾಹರಣೆ ಕೊಡೋದಾದ್ರೆ ನನ್ನ ಮಗಳು ನನ್ನ ಜೊತೆ ಬರೋಕ್ಕೆ ಇಷ್ಟಪಡ್ತಿರಲಿಲ್ಲ. ಕಾರಣ ಏನಂತಂದ್ರೆ ಒಂದು ಮದುವೆಗೆ ಹೋಗಿದ್ವಿ, ಇದು ನಡೆದ ಘಟನೆ ಇದು. ಒಂದು ಮದುವೆ ಕರ್ಕೊಂಡು ಹೋಗಿದ್ದೆ, ಯಾರೋ ನೇರು ಹತ್ರಕ್ಕೆ ಬಂದರು, ನಿಮ್ಮ ಮಿಸಸ್ ಅಂದ್ಬಿಟ್ರು. ಮಿಸಸ್ ಅಂದ ತಕ್ಷಣ ಹೌವಾರ್ಬಿಟ್ಲು ನನ್ನ ಮಗಳು. ಅಪ್ಪ ನೋಡಿ ಇವರು ಹೆಂಗೆ ಹೆಂಗೆ ಹೇಳ್ತಾರೆ, ಹಂಗೆ ಹಿಂಗೆ, ನಮ್ಮಪ್ಪ ಇವರು, ನಾನು ಅವ್ರ ಮಗಳು. ಬೋಲ್ಡ್ ಗರ್ಲಿಂದ ಬೋಲ್ಡ್ ಗರ್ಲು. ಅದಾದ್ಮೇಲೆ ಇಲ್ಲ ಪಾಪ ನಾನು ಖಂಡಿತಪ್ಪ ನಾನು ನಿನ್ನ ಜೊತೆ ಬರಲ್ಲ, ನಾನು ನಿನ್ನ ಜೊತೆ ಬರಲ್ಲ. ನೋಡಮ್ಮ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದೀನಿ, ನಿನ್ನಂತ ಎತ್ತರದ ಮಗಳಿದ್ದಾಗ ಅವ್ರವ್ರ ಭಾವಕ್ಕೆ ಅವ್ರು ಅನ್ಕೋತಾರೆ ಬಿಡು, ಹಂಗಂದ ತಕ್ಷಣ ಇದಾಗುತ್ತಾ, ಹಂಗೆ ಹಿಂಗೆ ಅಂತೇಳಿ ಸಮಾಧಾನ ಮಾಡಿದ್ರು ಕೂಡ ಸುಮಾರು ಕಡೆ ನನ್ನ ಜೊತೆ ಬರೋಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂತ ಮಗಳನ್ನ ಕೇಳ್ಕೊಂಡೆ. ಸ್ನೇಹಿತರೆ, ಇದು ನನ್ನ ಕತೆ, ನನಗೇ ಇರಲಿ. ಯಾಕೆಂತಂದ್ರೆ ನಮ್ಮ ಭಾರವನ್ನು ನಾವೇ ಹೊರಬೇಕು, ನಮ್ಮ ಕಷ್ಟವನ್ನು ನಾವೇ ಬಗೆಹರಿಸ್ಕೊಳ್ಬೇಕು. ಇದನ್ನು ಹೇಳಿ ಇದು ಮಾಡ್ಕೊಳ್ಳೋಂಥದ್ದಲ್ಲ. ಆದರೆ ಒಂದೇನಂತಂದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಇಂಥ ಆಘಾತಗಳು ಖಂಡಿತ ಬರಬಾರ್ದು, ಖಂಡಿತ ಬರಬಾರ್ದು. ಅಕಸ್ಮಾತ್ ಬಂದರೂ ಕೂಡ ಆ ತಡೆಯುವಂಥ ಶಕ್ತಿನ ಭಗವಂತ ಎಲ್ರಿಗೂ ಕೊಡಲಿ ಅಂತ ಹೇಳಿ ಬಿಡ್ಕೋತಾನೆ. ಯಾಕಂದರೆ ನಾವೆಷ್ಟೇ ಇದು ಮಾಡಿದ್ರು ಕೂಡ ಅವನ ಆಜ್ಞೆ ಬರೋವರೆಗೂ ನಾವ್ಯಾರು ಕೂಡ ಇಲ್ಲಿಂದ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಕೂಡ ಒಂದು ರೀತಿ ಹೋರಾಟದಲ್ಲಿ ಬೆಳೆದ್ಬಂದಂಥ ಜನ. ಈ ಸಂದರ್ಭ ಏನಂತಂದ್ರೆ ನನಗೆ ಯಾರು ಸಹಕರಿಸಿದ್ದಾರೋ ನನ್ನ ಬೆಳವಣಿಗೆಗೆ, ನಾಟಕದಿಂದ ಇರಬಹುದು, ಧಾರವಾಹಿಯಿಂದ ಇರಬಹುದು, ಹರಿಕತೆ. ನಿಜವಾಗ್ಲೂ ಇವತ್ತು ಹೇಳ್ತೀನಿ ಸ್ನೇಹಿತರೆ,
ನನಗೆ ಬೀದಿ ನಾಟಕದಲ್ಲಿ ಒಂದು ಒಳ್ಳೆಯ ಸಿಕ್ತಿತ್ತು. ಅದಾದ್ಮೇಲೆ ನನಗೆ ಹರಿಕಥೆಯಲ್ಲಿ ಒಬ್ಬ ಕರಿಬಸವಯ್ಯ ಹಾಸ್ಯ ಕಲಾವಿದ ಹರಿಕತೆ ಮಾಡಕ್ಕೆ ಬರ್ತಾನೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಇಡೀ ಜಿಲ್ಲೆಗಳೇನಿವೆ, ನಮ್ಮ ಮೈಸೂರು ಪ್ರಾಂತದ ಜಿಲ್ಲೆಗಳಾಗಿರ್ಬೋದು, ಉತ್ತರ ಕರ್ನಾಟಕದ ಜಿಲ್ಲೆಗಳಾಗಿರ್ಬೋದು, ಪ್ರತಿಯೊಂದು ಕಡೆ ಕೂಡ ಬಂತು. ಎಷ್ಟು ಜನ ಸ್ನೇಹಿತರಾಗಿದ್ದಾರೆ ನನ್ನ ಅಂದ್ರೆ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಸ್ನೇಹಿತರಾಗಿದ್ದಾರೆ. ಇಲ್ಲಿಂದ ಹೊರಟುಬಿಟ್ರೆ ಬಿಡದಿ, ಇಲ್ಲಿಂದ ಹೊರಟುಬಿಟ್ರೆ ಕನಕಪುರ, ಇಲ್ಲಿಂದ ಹೊರಟುಬಿಟ್ರೆ ಈ ಕಡೆ ಯಲಂಕ, ಇಲ್ಲಿಂದ ಹೊರಟುಬಿಟ್ರೆ ಪೂರ್ತಿ ಉತ್ತರ ಕರ್ನಾಟಕದವರೆಗೂ ಕೂಡ ನನಗೆ ಸ್ನೇಹಿತರಾಗ್ಬಿಟ್ಟಿದ್ದಾರೆ. ಹರಿಕತೆ ಅಂದ್ರೆ ನಿಜವಾಗ್ಲೂ ನನ್ನ ಕಣ್ಣಿ ಕಟ್ತಾಗಿದೆ. ಎಲ್ಲಾ ವರ್ಗದ ಜನ ಕೂತ್ಕೊಂಡಿರ್ತಾರೆ, ಎಲ್ಲ ವರ್ಗದ ಜನ ಚಿಕ್ಕ ಹುಡುಗರಿಂದ ಹಿಡ್ಕೊಂಡು ಮುದುಕರ ತನಕ ಕೂತ್ಕೊಂಡಿರ್ತಾರೆ, ಹರಿಕತೆ ಬಗ್ಗೆ ಗೊತ್ತಿರತಕ್ಕಂಥವ್ರು ಕೂತ್ಕೊಂಡಿರ್ತಾರೆ. ಮೊನ್ನೆ ತನ್ನ ನಾನು ದೇವರೂರಿಗೆ ಹೋಗಿದ್ದೆ, ನಮ್ಮ ಅಶ್ವಿನಿ ರಾಮಪ್ರಸಾದ್ ಅವರು ಕಳಿಸ್ಕೊಟ್ಟಿದ್ರು ದೇವರೂರಲ್ಲಿ. ಅಲ್ಲಿ ಬಹಳ ಶ್ರೇಷ್ಠವಾದಂಥ ಒಂದು ಕ್ಷೇತ್ರ, ಈ ಕಲಿಯುಗಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ, ಕಲಿಯುಗ ಮುಳುಗುವಂಥ ಸಂದರ್ಭಕ್ಕೆ ಸತ್ಯಯುಗ ಪ್ರಾರಂಭವಂತಹ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಂದು ಪವಾಡವೇ ನಡೆದೋಗ್ಬಿಟ್ಟಿದೆ. ಅಲ್ಲಿನ ಗುರುಜಿಯವರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಹರಿಹರೇಶ್ವರ ಸ್ವಾಮಿ ಅಂತ ಹೇಳಿ ಇದು ಮಾಡಿಕೊಂಡು ಅವರ ಹೆಸರಿನಲ್ಲೇ ಅವರು ಅಲ್ಲಿ ಭಗವಂತನನ್ನು ನೆಲೆಗೊಳಿಸಿದ. ಎಷ್ಟು ಜನ ಸೇರಿದ್ರು ಅಂದ್ರೆ ಬಹಳ ಖುಷಿ ಆಯ್ತು ನನಗೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಪಾಠ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಮೇಷ್ಟ್ರು ನಗ್ನಗ್ತ ಪಾಠ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತಂತೆ. ಅದೇ ಕೋಪ ಮಾಡ್ಕೊಂಡು ಪಾಠ ಮಾಡಿದ್ರೆ ಯಾವಾಗ ಟೇಕ್ ಡೌನ್ ಅಂತ ತಕ್ಷಣ ಕೋಪ ಮಾಡ್ಕೊಳ್ತಾರೆ ಹುಡುಗರು, ಎಲ್ಲೋ ಎಂತ ಜಗಳ ಮಾಡ್ಕೊಂಡು ಬಿಟ್ಟವ್ರೆ, ಕೋಪ ಮಾಡ್ಕೊಂಡು ಅನ್ಕೋತ ಬಂದೆ. ಅದೇ ಒಬ್ಬ ಹಾಸ್ಯಕಲದ ಬರ್ತಾನೆ ಅಂದಾಗ ನೂರಾರು ಜನ ಸೇರ್ತಾರೆ. ನಾನು ಬರೀ ಹರಿಕತೆ ಅಷ್ಟೇ ಹೇಳಲ್ಲ, ಮನುಷ್ಯನ ಮಾನವೀಯ ಗುಣಗಳನ್ನ ಅರ್ಥ ಮಾಡಿಕೊಳ್ಳೋ ಹಾಗೆ ಒಂದು 10 ಜನ ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಏನಾಗಿದೆ, ಒಬ್ಬ ಬಡವ ಈಗ ಹುಟ್ಟುವಂತ ಮಗುವಿಗೆ ನಾನು ಶ್ರೀಮಂತರ ಹೋಟೆಲ್ ಹೊಡ್ತೀನಿ ಅಂತ ಗೊತ್ತಾಗಲ್ಲ, ಬಡವರ ಹೋಟೆಲ್ ಹೊಡ್ತೀನಿ ಅಂತ ಹೋಗೋಕ್ಕಾಗಲ್ಲ. ನಾನು ಹೊಟ್ಟೆಲ್ಲಿ ಹುಟ್ಟಬೇಕು, ಶ್ರೀಮಂತರ ಹೊಟ್ಟೆಲ್ಲಿ ಹುಟ್ಟಬೇಕು ಅಂತಲೂ ಸಾಧ್ಯವಿಲ್ಲ, ಇಂಥ ಭಾಷೆಗಳ ಹೊಟ್ಟೆಲ್ ಹುಟ್ಟಬೇಕು ಸಾಧ್ಯವಿಲ್ಲ. ಹುಟ್ಟಿದ ಮೇಲೆ ತಾನು ಅದಕ್ಕೆಲ್ಲ ಗೊತ್ತಾಗೋದು. ಹಾಗೆಯೇ ಆ ಮಗುವಿನ ಅವಸ್ಥೆಗೆ ನಾವು ಹುಟ್ಟಿದ್ರೆ ಖಂಡಿತವನ್ನು ರಾಮರಾಜ್ಯ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಎಲ್ರಿಗೂ ಹೇಳ್ತಿರ್ತೀನಿ, ಈಗ ಒಬ್ಬ ಶ್ರೀಮಂತ ಬೆಳಿತಿರ್ತಾನೆ ಬೆಳಿತಿರ್ತಾನೆ, ಅವನಲ್ಲ ಅವನ ಸಂಬಂಧಿಕರು ಕೆಲಸ ಮಾಡ್ತಿರ್ತಾರೆ, ಅವನು ನನಗೆ ಎಷ್ಟು ಬೇಕು ಅಷ್ಟು ಅಂತ ಇಟ್ಕೊಂಡು ಅವ್ರಿಗೂ ಕೂಡ ಹಂಚಿ ನೀವು ನನ್ನ ಮಟ್ಟಕ್ಕೆ ಬನ್ನಿ ಅಂತ ಬೆಳೆಸ್ಬಿಟ್ಟಿದ್ರೆ ಇವತ್ತು ಯಾರು ಕೂಡ ಕಳ್ಳರಾಗ್ತಿರಲಿಲ್ಲ, ಕೊನೆಗಾರಾಗ್ತಿರಲಿಲ್ಲ. ನಾನು ಸಂತೋಷ್ ಕುಮಾರ್ ಹೆಗಡೆಗೆ ಹೇಳಿದ್ದೆ ಒಂದ್ಸಾರಿ ನಮ್ಮ ಕಾಲೇಜಿಗೆ ಕರೆಸಿದಾಗ, ಸರ್ ಖಂಡಿತವಾಗ್ಲೂ ಬೇಲಿನೇ ಎದ್ದು ಹೊಲ ಮೇಯ್ತಿದೆ, ಅದು ತಪ್ಪೋಗ್ಬಿಟ್ರೆ ರಾಮರಾಜ್ಯ ಖಂಡಿತ ಸತ್ಯ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ರು, ಈಗ ಎಲ್ಲರೂ ಹಂಗಾಗ್ಬಿಟ್ರೆ ಯಾಕೆ ಬೇಕು ಇವೆಲ್ಲವೂ ಕೂಡ ಡಿಪಾರ್ಟ್ಮೆಂಟ್ಗಳೆಲ್ಲ ಯಾಕೆ ಬೇಕು ಅಂತೇಳಿ. ಖಂಡಿತವಾಗ್ಲಿ ನಮ್ಮ ದೇಶ ಹಾಗಾಗ್ಬಿಟ್ರೆ ನಾವು ಸಂತೋಷ ಪಡ್ತೇವೆ ಅಂತೇಳಿ ನಾನು ಓದ್ಕೊಂತ ವೇದಿಕೆ ಮೇಲೆ ನಿಂತ್ಕೊಂಡಾಗ ಎಲ್ಲರೂ ಕೂಡ ಕೇಳ್ತಾರೆ. ಆಮೇಲೆ ಮದುವೆ ವಿಚಾರಕ್ಕೆ ಹೋಗ್ತೀನಿ ನಾನು, ಈಗ ಸಂಬಂಧಿಕರೇ ಸಂಬಂಧಿಕರು ಮದುವೆ ಮಾಡಿಕೊಂಡಾಗ, ಈಗ ಶ್ರೀಮಂತರಾಗಿದ್ದು ಬಡವರನ್ನ ತಗೊಂಡ್ಬಂದು ಮದುವೆ ಮಾಡ್ಕೊಳ್ಳಿ, ಅವ್ರು ಕೂಡ ನಿಮ್ಮ ಮಟ್ಟಕ್ಕೆ ಬೆಳೀತಾರೆ. ಈಗೇನಾಗಿದೆ, ಅವನೇನೋ ಖರ್ಚು ಮಾಡಿ ಮದುವೆ ಮಾಡ್ತಾನೆ ಅಂದ್ಕೊಂಡ್ರೆ ಇವನು ಸಾಲ ಸೋಲ ಮಾಡಿ ಅವನೆಲ್ಲ ಮಾಡೋದು ನಾನು ಮಾಡ್ತೀನಿ ಅಂತೇಳಿ ಹೊಲ ಮನೆ ಎಲ್ಲ ಮಾಡ್ಕೊಂಡು ಆ ಬಡವರಾಗುವಂಥ ವಿಚಾರಕ್ಕೆ ಹೋಗ್ತಾರೆ. ನಾನು ಹೇಳ್ತೀನಿ, ಬೇಡ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ನನ್ನ ಮಾತು ಕೇಳಿ ಅಂತೇಳಿ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ.